ಒಂದೇ ವಾರಕ್ಕೆ ತುಂಬಿ ಹೋಗಿದೆ ತಮಿಳುನಾಡಿನ ಮೆಟ್ಟೂರು ಡ್ಯಾಮ್. ಕಾವೇರಿ ನದಿಯ ಜಲಾನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆಯಾದಂತಹ ಹಿನ್ನೆಲೆಯಲ್ಲಿ KRS ನಿಂದ ಬಿಟ್ಟಂತಹ ನೀರಿಗೆ ಒಂದೇ ವಾರಕ್ಕೆ ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ ತುಂಬಿ ಹೋಗಿದೆ. ಸೊ ಇಲ್ಲಿ ಕರ್ನಾಟಕದಿಂದ ಪ್ರತಿದಿನ 10 TMCಯಷ್ಟು ನೀರು ಹೊರಹರಿವನ್ನ ಬಿಡಲಾಗ್ತಾ ಇದೆ. ಮೆಟ್ಟೂರು ಡ್ಯಾಮ್ಗೆ 1,04,000 ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ. ಸೊ ಕರ್ನಾಟಕದಿಂದ ಪ್ರತಿದಿನ 10 TMCಯಷ್ಟು ನೀರು ಇದೀಗ ಶೇಖರಣೆ ಆಗಿದೆ. ಮೆಟ್ಟೂರು ಡ್ಯಾಮ್ನಲ್ಲಿ ಶರವೇಗದಲ್ಲಿ ತುಂಬುತ್ತಾ ಇದೆ ಮೆಟ್ಟೂರಿನ ಜಲಾಶಯ. ಕರ್ನಾಟಕದಿಂದ ಭಾರೀ ಪ್ರಮಾಣದಲ್ಲಿ ಮೆಟ್ಟೂರು ಜಲಾಶಯಕ್ಕೆ ನೀರು ಹರಿದು ಹೋಗ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಸಂಪೂರ್ಣವಾಗಿ ಮೆಟ್ಟೂರು ಜಲಾಶಯ ಭರ್ತಿಯಾಗುವಂತಹ ಸಾಧ್ಯತೆ ಇದೆ. ಸೊ 2 ದಶಕದ ನಂತರ ಕೇವಲ ಒಂದೇ ಒಂದು ವಾರದಲ್ಲಿ ಈ ಜಲಾಶಯ ಭರ್ತಿ ಆಗ್ತಾ ಇದೆ. ನಿಜಕ್ಕೂ ಇದು ದಾಖಲೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಇಷ್ಟೊಂದು ಪ್ರಮಾಣದಲ್ಲಿ ನೀರಿನ ಹೊರಹರಿವು, ಹಾಗೆಯೇ ರಾಜ್ಯದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿವಾಗ್ತಾ ಇರೋದ್ರಿಂದ ಕೇವಲ ಇನ್ನು 48 ಗಂಟೆಗಳಲ್ಲಿ ಸಂಪೂರ್ಣವಾಗಿ ತಮಿಳುನಾಡಿನ ಮೆಟ್ಟೂರು ಜಲಾಶಯ ಭರ್ತಿಯಾಗುತ್ತೆ. ಏನೇನಕ್ಕೆಲ್ಲ ಕೇಳ್ತಾ ಇದ್ರು, ಸಾಂಬಾ ಬೆಳೆಗೆ, ಇನ್ನೊಂದು ಬೆಳೆಗೆ, ಆ ಬೆಳೆಗೆ, ಎಲ್ಲವಕ್ಕೂ ಕೂಡ ತಮಿಳುನಾಡು ಸಿದ್ಧವಾಗಿದೆಯಾ ಈ ಸಂದರ್ಭದಲ್ಲಿ ಅನ್ನೋದು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಎಸ್, ಪ್ರತಿ ಬಾರಿಯೂ ಕೂಡ ಖ್ಯಾತೆ ತೆಗಿತಾ ಇದ್ದಂತಹ ತಮಿಳುನಾಡಿನ ಈ ಒಂದು ವಿಚಾರದಲ್ಲಿ ರಾಜ್ಯದಿಂದ ನೀರು ಇದೀಗ ಹರಿತಾ ಇದೆ, ಬಾಕಿ ಇರುವಂತಹ ನೀರನ್ನು ಕೊಡಿ ಅಂತ. ರಾಜ್ಯದಲ್ಲಿ ಮಳೆ ಇಲ್ಲದಿದ್ದಂತಹ ಸಂದರ್ಭದಲ್ಲೂ ಕೇಂದ್ರದ ಮುಖಾಂತರ, ಸುಪ್ರೀಂ ಕೋರ್ಟಿನ ಮುಖಾಂತರ ಸಂಕಷ್ಟಕ್ಕೆ ಸಿಲುಕಿಸಿದಂತಹ ತಮಿಳುನಾಡು ಇದೀಗ ಮೆಟ್ಟೂರು ಜಲಾಶಯ ಕೇವಲ 2 ದಿನದಲ್ಲಿ ತುಂಬುತ್ತಾ ಇದೆ. ಒಟ್ಟಾರೆ ಒಂದು ವಾರದಲ್ಲಿ 10 TMC ನೀರು, ಅಂದರೆ ಪ್ರತಿದಿನಕ್ಕೆ 10 TMC ನೀರು ಹರಿತಾ ಇದೆ. ನೋಡ್ತಾ ಇದ್ದೀರಾ, ಕ್ರಸ್ಟ್ ಗೇಟ್ಗಳಿಂದ ಓಪನ್ ಆದಂತಹ ನೀರು ಹೇಗೆ ಚಿಮ್ತಾ ಹೊರಡ್ತಾ ಇದೆ, ಕಾವೇರಿ ಹೇಗೆ ಹರಿತಾ ಇದ್ದಾಳೆ ಮೆಟ್ಟೂರು ಜಲಾಶಯಕ್ಕೆ ಅನ್ನುವಂಥದ್ದು. ಇನ್ನು ಮೆಟ್ಟೂರು ಜಲಾಶಯ ಕೂಡ ತುಂಬ್ತಾ ಇದೆ ಇನ್ನು 48 ಗಂಟೆಗಳಲ್ಲಿ, ಅಂದರೆ ಪ್ರತಿದಿನಕ್ಕೆ 10 TMC ನೀರು, 1,04,000 ಕ್ಯೂಸೆಕ್ ನೀರು ಈಗಾಗಲೇ ಹರಿದು ಹೋಗಿದೆ. ಪ್ರತಿದಿನ 10 TMC ಅಂತಂದರೆ ಕೇವಲ ಒಂದೇ ವಾರದಲ್ಲಿ ಆ ಒಂದು 92 TMC ಸಾಧ್ಯತೆ, ಕೆಪಾಸಿಟಿ ಇರುವಂತಹ ಮೆಟ್ಟೂರು ಡ್ಯಾಮ್ ಇದೀಗ ತುಂಬುವಂತಹ ಎಲ್ಲ ಲಕ್ಷಣಗಳು ಕೇವಲ 48 ಗಂಟೆಗಳಲ್ಲಿ, ಒಂದೇ ವಾರಕ್ಕೆ ತುಂಬಿ ಹೋಗಿದೆ ಮೆಟ್ಟೂರು ಜಲಾಶಯ. ಸೊ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿ ನದಿ ಹೆಚ್ಚಾಗಿ ಯಾರಿಗೆ ಉಪಯೋಗ ಆಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ. ಯಾಕೆಂದರೆ ಅಂತಾರಾಜ್ಯಗಳು, ಅಂದರೆ ಅಕ್ಕಪಕ್ಕದಲ್ಲಿರುವಂತಹ ರಾಜ್ಯಗಳ ವಿಚಾರಕ್ಕೆ, ನದಿ ನೀರಿನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಡ್ಯಾಮ್ನಲ್ಲಿರುವಂಥ ನೀರನ್ನು ಬಚ್ಚಿಟ್ಕೊಳ್ಳೋದಕ್ಕಾಗೋದಿಲ್ಲ, ಮುಚ್ಚಿಟ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗೆಯೇ ಸೊ ಯಾವಾಗ ಹೊರಹರಿವು ಹೆಚ್ಚಾಗ್ತಾ ಇದೆ, ಹಾಗೆಯೇ ಒಳಹರಿವು ಕೂಡ ಹೆಚ್ಚಾಗ್ತಾ ಇದೆ. KRSನಿಂದ ನೀರನ್ನು ಬಿಡಲಾಗಿತ್ತು, ಕಬಿನಿ ಡ್ಯಾಮ್ನಿಂದ ಕೂಡ ನೀರನ್ನು ಬಿಡಲಾಗಿತ್ತು. ಸೊ ಈಗ ಮೆಟ್ಟೂರು ಜಲಾಶಯ ತುಂಬುವಂತಹ ಎಲ್ಲ ಸಾಧ್ಯತೆಗಳು ಇನ್ನು ಕೇವಲ 2 ದಿನಗಳಲ್ಲಿ. ಸೊ ಅಲ್ಲಿ ಬಾಕಿ ಇರುವಂಥದ್ದು ಕೇವಲ ಇನ್ನು 10 TMC. ಸೊ ಹಾಗಾಗಿ ಅದನ್ನು ಕೂಡ ಇನ್ನು 2 ದಿನಗಳಲ್ಲಿ 20 TMC ನೀರು ಕೂಡ ತುಂಬಿ ಹೋಗುತ್ತೆ. ಸೊ ಆ ನಂತರದ ಕಥೆ ಏನು, ಇಲ್ಲಿ KRS ಡ್ಯಾಮ್ನಲ್ಲಿ ನೀರನ್ನ ಉಳಿಸ್ಕೊಳ್ಬೇಕು ಅಥವಾ ಮತ್ತಷ್ಟು ಮಳೆ ಏನಾದರೂ ಉಂಟಾದರೆ ಏನಾಗಬೇಕು, ಪ್ರವಾಹದ ಪರಿಸ್ಥಿತಿ ಉಂಟಾಗುತ್ತೆ, ಅದನ್ನು ಕೂಡ ಡ್ಯಾಮ್ನ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರೆ, ನೀರಾವರಿ ತಜ್ಞರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಒಂದೇ ವಾರಕ್ಕೆ ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ ತುಂಬಿ ಹರಿದಿದೆ ಅಂದರೆ ಯಾವ ಪ್ರಮಾಣದಲ್ಲಿ ಕಾವೇರಿ ನೀರು ಅಲ್ಲಿಗೆ ಸ್ಟೋರ್ ಆಗಿದೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಕಷ್ಟ ಆಗುತ್ತೆ. ಒಂದು ವಾರಕ್ಕೆ ಅಂದರೆ 10 TMC ನೀರು ಪ್ರತಿದಿನ ಹೋಗ್ತಾ ಇದೆ. 92 TMC ಕೆಪಾಸಿಟಿ ಇರುವಂತಹ ಮೆಟ್ಟೂರು ಡ್ಯಾಮ್ ಇದೀಗ 2 ದಿನಗಳಲ್ಲಿ ಭರ್ತಿಯಾಗ್ತಾ ಇದೆ. Thank you.